ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 153 ದೇವರು ತನ್ನ ಆಜ್ಞೆಗಳನ್ನು ಪಾಲಿಸುವವರಿಗೆ ಒಳ್ಳೆಯ ಪ್ರತಿಫಲವನ್ನೇ ನೀಡುತ್ತಾನೆ ಅವುಗಳನ್ನು ಉಲ್ಲಂಘಿಸುವವರನ್ನು ಶಿಕ್ಷಿಸುತ್ತಾನೆ ಮೆಸ್ಸಿಯನು ಇನ್ನೂ ಬರಬೇಕಾಗಿದೆ ಆತನು ತನ್ನ ಬರೋಣದ ಬಗ್ಗೆ ತಡ ಮಾಡುತ್ತಿರುವವನಾದರೂ ನಾನು ಆತನ ಬರೋಣಕ್ಕಾಗಿ ಕಾಯುತ್ತಿರುತ್ತೇನೆ ಸತ್ತವರು ಸೃಷ್ಟಿಕರ್ತನಿಗೆ ಯೋಗ್ಯರಾಗಿ ಕಂಡುಬಂದರೆ ಪುನಃ ಜೀವ ಹೊಂದಿಕೊಳ್ಳುವರು ಆತನ ನಾಮವು ಆಶೀರ್ವದಿಸಲ್ಪಡುವುದು ಆತನ ನೆನಪನ್ನು ಅಂತ್ಯವಿಲ್ಲದೆ ಆಚರಿಸಲಾಗುವುದು ಆಮೇನ್ ಅವರ ದೇವಾಲಯವು ನಾಶಗೊಂಡದ್ದರಿಂದ ಮತ್ತು ಅವರ ಚದುರುವಿಕೆಯ ಕಾರಣ ಯಜ್ಞ ಸಮರ್ಪಣೆಗಳನ್ನು ಸ್ಥಗಿತಗೊಳಿಸಲಾಯಿತು ಆದರೆ ಹೆಚ್ಚಿನ ಇತರೆ ವಿಷಯಗಳಲ್ಲಿ ಸಾಂಪ್ರದಾಯಿಕ ಯಹೂದ್ಯರು ಮೋಶೆಯ ಅಗತ್ಯತೆಗಳನ್ನು ಇನ್ನೂ ಪಾಲಿಸಬೇಕಾಗಿದೆ ಅವರ ಆರಾಧನೆಯು ಹಿಂದಿನಂತೆಯೇ ಧರ್ಮಗ್ರಂಥವನ್ನು ಓದುವುದು ಪ್ರಾರ್ಥನೆ ಮತ್ತು ಸ್ತೋತ್ರಗಳನ್ನು ಸಲ್ಲಿಸುವುದು ಇವುಗಳನ್ನು ಒಳಗೊಂಡಿದೆ ಅವರ ತುತ್ತೂರಿ ಹಬ್ಬದ ಎರಡನೆಯ ದಿನದಲ್ಲಿ ಅವರು ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಸಮರ್ಪಣೆ ಮಾಡಲು ಸಿದ್ಧನಾದ ಬಗ್ಗೆ ದೇವರು ಆತನ ಮತ್ತು ಆತನ ಸಂತಾನಕ್ಕೆ ನೀಡಿದ ಆಶೀರ್ವಾದಗಳ ವಿವರಗಳನ್ನು ಓದುತ್ತಾರೆ ನಂತರದಲ್ಲಿ ಅವರು ತುತ್ತೂರಿಯನ್ನೂ ಊದಿ ದೇವರು ತಮ್ಮನ್ನು ಪುನಃ ಯೆರೂಸಲೇಮಿಗೆ ಕರೆತರಲಿರುವ ಎಂದು ಪ್ರಾರ್ಥಿಸುತ್ತಾರೆ ಸಾಂಪ್ರದಾಯಿಕರಲ್ಲದ ಅಥವಾ ಸುಧಾರಿತ ಯಹೂದ್ಯರು ತೀವ್ರವಾದಿಗಳು ಸಾಂಪ್ರದಾಯಿಕರಿಂದ ಬಹಳವಾಗಿ ಭಿನ್ನರಾಗಿರುತ್ತಾರೆ ಅವರಲ್ಲಿ ಅನೇಕರು ಮುಕ್ತರಾಗಿ ನಾಸ್ತಿಕರಾಗಿದ್ದು ವ್ಯಕ್ತಿಗತ ದೇವರನ್ನು ಅಲ್ಲಗಳೆಯುತ್ತಾರೆ ಯಾವನು ಮೆಸ್ಸಿಯನನ್ನು ಬರಲಿದ್ದಾನೆ ಎಂಬುದನ್ನು ಅವರು ನಿರಾಕರಿಸುತ್ತಾರೋ ಅವರು ಪ್ರವಾದನೆಯನ್ನು ಸಂಪೂರ್ಣವಾಗಿ ಅಲ್ಲಗಳೆಯುವುದಿಲ್ಲವಾದರೂ ಅವರು ಯಹೂದ್ಯ ದೇಶವೇ ಮೆಸ್ಸಿಯ ಎಂದು ಅದು ಕ್ರಮೇಣವಾಗಿ ಪ್ರಪಂಚದ ಸುಧಾರಣೆ ಮಾಡುವುದಾಗಿದೆ ಮತ್ತು ಮೆಸ್ಸಿಯನ ಬಗ್ಗೆ ಹೇಳಿರುವ ಬಾಧೆಗಳು ಅವರು ಜನರಿಗಾಗಿ ಅನುಭವಿಸಿದ ಕಷ್ಟ ತೊಂದರೆ ಮತ್ತು ಶ್ರಮೆಗಳ ಮೂಲಕ ನೆರವೇರಿದೆ ಎಂದು ಹೇಳುತ್ತಾರೆ ಅವರಲ್ಲಿ ಇತರರು ನಾಗರಿಕತೆಯು ಮಾತ್ರವೇ ಅವರು ನಿರೀಕ್ಷಿಸುವ ಈ ಲೋಕದ ಒಬ್ಬನೇ ರಕ್ಷಕ ಎಂದು ಹೇಳುತ್ತಾರೆ ನಿಸ್ಸಂದೇಹವಾಗಿ ಮೊದಲಿನ ವರ್ಗದವರೇ ಪುನಃ ಕೂಡಿಕೊಂಡು ಮೆಸ್ಸಿಯನ್ನು ಎರಡನೆಯ ಸಾರಿ ಮಹಿಮೆ ಮತ್ತು ಅಧಿಕಾರದಿಂದ ಬರುವಾಗ ಆಹಾ ಈತನೇ ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಆತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನೇ ಯಹೋವನು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನು ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಏಷಾಯ 25:9 ಎಂದು ಹೇಳುವರು ಮೆಸ್ಸಿಯನ ಬೋಧನೆಗಳ ಸ್ಪಷ್ಟವಾದ ಬೆಳಕಿನಲ್ಲಿ ಈಗಲೂ ದೇವರ ನಿಯಮಗಳಿಗೆ ಅಮೂಲ್ಯವಾದ ಸೇರ್ಪಡೆಗಳು ಎಂದೆನಿಸಿರುವ ವ್ಯರ್ಥವಾದ ಸಂಪ್ರದಾಯಗಳು ಮಾಯವಾಗುವವು ದೇವರು ಇಸ್ರಾಯೇಲ್ಯರೊಡನೆ ಶಾಂತಿಯ ಬಗ್ಗೆ ಮಾತನಾಡುವ ಸಮಯವು ತೀವ್ರಗತಿಯಲ್ಲಿ ಸಮೀಪಿಸುತ್ತಿದೆ ಮತ್ತು ಅವರನ್ನು ಸಮಾಧಾನ ಪಡಿಸುವುದು ಮತ್ತು ಅವರ ಅಂಧತ್ವವನ್ನು ಪೂರ್ಣವಾಗಿ ಬದಲಾಯಿಸುವುದು ಇದರಿಂದಾಗಿ ನಾವು ದೇವರು ಇಸ್ರಾಯೇಲ್ಯರೊಡನೆ ಶಾಂತಿಯ ಪ್ರಸ್ತಾಪ ಮಾಡುವಾಗ ಧರ್ಮ ನಿಂದನೆಯಿಂದ ಬಹುದೂರ ಅಲೆದಾಡಿದವರ ಅಂಧತೆಯ ಎಂದೂ ತೆಗೆದುಹಾಕಲ್ಪಡುವುದಿಲ್ಲ ಎಂಬ ಅರ್ಥವು ನಾವು ಎಂದಿಗೂ ತಿಳಿಸುತ್ತಿಲ್ಲ ದೇವರು ಹಾಗೆ ಮಾಡದಿರಲಿ ಎಲ್ಲರ ಮತ್ತು ಎಲ್ಲ ರಾಷ್ಟ್ರದವರ ಕುರುಡು ಕಣ್ಣುಗಳು ತೆರೆಯಲ್ಪಡುತ್ತವೆ ಮತ್ತು ಎಲ್ಲ ಕಿವುಡ ಕಿವಿಗಳು ಮುಚ್ಚಲಾಗದೆ ಹೋಗುತ್ತವೆ ಆದರೆ ಹಿಂದಿರುಗಲಿರುವ ವಿಶೇಷ ಅನುಗ್ರಹವು ಈ ಧರ್ಮಭ್ರಷ್ಟ ಯಹೂದ್ಯರಿಗೆ ಯಾವುದೇ ವಿಶೇಷ ಕೃಪೆಯೂ ದೊರೆಯುವುದಿಲ್ಲ ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಬಾಹ್ಯ ತೋರಿಕೆಯುಳ್ಳವನು ಕೇವಲ ಕುಟುಂಬ ಸಂಬಂಧದಿಂದಾಗಲಿ ಮತ್ತು ಮುಖಭಾವದಿಂದಾಗಲಿ ಯಹೂದ್ಯನಲ್ಲ ದೇವರು ಯಹೂದ್ಯರನ್ನು ಅಬ್ರಹಾಮನ ಮಕ್ಕಳು ಎಂದು ಯಾರನ್ನೂ ಅಂಗೀಕರಿಸುತ್ತಾನೆ ಎಂದರೆ ಅವರು ಆತನ ವಾಗ್ದಾನಗಳ ಬಗ್ಗೆ ಅಬ್ರಹಾಮನಲ್ಲಿ ಇಟ್ಟಿದ್ದ ನಂಬಿಕೆಯನ್ನು
ಮತ್ತು ದೇವರ ವಾಗ್ದಾನದಲ್ಲಿ ವಿಶ್ವಾಸವಿಟ್ಟಿರುವರೋ ಅಂತಹವರನ್ನು ಮಾತ್ರ ಹೊಂದಿದ್ದಾರೆ ಎಂಬುವಂಥದ್ದೇ.